ಹುಂಚೂರ ಒಂದು ಹಾಡು ನಮ್ಕ ಬರ್ತೈತೆ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಯಾಕಂದ್ರೆ ಯಡಿಯೂರಪ್ಪನವರು ಕರೋನಾ ಬಂದಿದೆ ಅಂತ ಲೋಕ ಮಲ್ಕೊಂಡ್ಬಿಟ್ಟವ್ರೆ ಅಲ್ಲಿ ನೋಡಿ ನಮ್ಮ ಹಿಂದ್ಗಡೆ ಇರೋನು ಪಾನಿಪುರಿ ಮಾರ್ತಾರನು ಅವನಿಗೆ ಒಂದು ಪ್ರಶ್ನೆ ಕೇಳ್ದ ನನಗೆ ಅಲ್ಲಿ ಒಬ್ಬನು ಫುಟ್ಬಾತ್ ಅಲ್ಲಿ ಪಾನಿಪುರಿ ಮಾರ್ತಾವನೆ ಅವನಿಗೆ ಒಂದು ಪ್ರಶ್ನೆ ಕೇಳ್ದ ಏನಂತಂದ್ರೆ ಸರ್ ಸೋಮವಾರದಿಂದ ಯಡಿಯೂರಪ್ಪನವರು ಸರ್ಕಾರ ಲಾಕ್ಡೌನ್ ಮಾಡ್ತಾವ್ರಂತೆ ಇಪ್ಪತ್ತು ದಿವಸ ನಿಜನಾ ಅಂತ ಅವ್ನು ಪಾನಿಪುರಿ ಅಂತ ಕೇಳ್ದ ನನಗೂ ಗೊತ್ತಿರ್ಲಿಲ್ಲ ನಾನು ಯಾರಿಗೋ ಒಂದು ಸೋರ್ಸಸ್ ಕೇಳಿದ್ಕೆ ಹೌದು ಸೋಮವಾರದಿಂದ ಲಾಕ್ಡೌನ್ ಮಾಡ್ತಾರೆ ಅಂತಂದ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೋಮವಾರದಿಂದ ಏನಾದ್ರು ಸರ್ಕಾರ ಲಾಕ್ಡೌನ್ ಮಾಡಂಗಿದ್ರೆ ಒಂದು ಕೆಲಸ ಮಾಡಿ ಏನ್ ಮಾಡ್ಬೇಕು ಮಂಜಣ್ಣ ಈಗ ನಿಮಗೂ ಕೆಲಸ ಇಲ್ಲ ಸಸ್ಪೆಂಡ್ ಆಗಿದ್ರಾ ಏನಿಲ್ಲ ನಮ್ಮ ಸರ್ಕಾರ ಏನಿದೆ ಎಲ್ಲರಿಗೂ 10,000 ರೂಪಾಯಿ ಅಕೌಂಟ್ ಗೆ ಹಾಕಿಬಿಟ್ಟು ಲಾಕ್ಡೌನ್ ಆದ್ರೆ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಅವ್ರ ಮನೆಗೆ ಅವರು ಭದ್ರವಾಗಿ ಇರ್ತಾರೆ ಯಡಿಯೂರಪ್ಪನವರೇ ಒಂದು ಕೆಲಸ ಮಾಡಿ ಸಾರಿ ಯಡಿಯೂರಪ್ಪನವರೇ ಒಂದು ಕೆಲಸ ಮಾಡಿ ಹೆಂಗಿರೋ ನೀವು ಕರೋನಾ ಬಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿದ್ದೀರಾ ನೋಡ್ರಿ ಗವರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಯಡಿಯೂರಪ್ಪನಿಗೆ ನಂಬಿಕೆ ಇಲ್ಲ ನಾವು ಪ್ರೈವೇಟ್ ಹಾಸ್ಪಿಟಲ್ ಮಲ್ಕೊಂಡವ್ರು ಏನೋ ಸಿಎಂ ಚೆನ್ನಾಗಿರ್ಬೇಕು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಲ್ಕೊಳ್ಳಿ ನಮ್ದು ಕೋರಿಕೆ ಏನು ಅಂತಂದ್ರೆ ನೀವು ಒಂದು ಕೆಲಸ ಮಾಡಿ ಸೋಮವಾರದಿಂದ ಲಾಕ್ಡೌನ್ ಮಾಡಂಗಿದ್ರೆ 6 ಕೋಟಿ ಕನ್ನಡಿಗರು ಇದ್ದಾರೆ ಕಡಿಮೆ ಅಂದ್ರೂ ನನ್ನ ತಿಳಿದ ಮಟ್ಟಿಗೆ ಒಂದು 2 ಕೋಟಿ ಕುಟುಂಬವೇ 2 ಕೋಟಿ ಕುಟುಂಬಕ್ಕೂ ಕರ್ನಾಟಕದಲ್ಲಿ 2 ಕೋಟಿ ಕುಟುಂಬಕ್ಕೂ ಒಂದೊಂದು ಕುಟುಂಬಕ್ಕೆ 10,000 ಅಕೌಂಟ್ಗೆ ಹಾಕ್ಬಿಡಿ ಸೋಮವಾರ ಲಾಕ್ಡೌನ್ ಮಾಡೋಕ್ಕೆ ಮುಂಚೆ ಆಮೇಲೆ ಲಾಕ್ಡೌನ್ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದು ತಿಂಗಳಾದ ಮೇಲೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಮಂತ್ ಮತ್ತೆ 10,000 ಅಕೌಂಟ್ಗೆ ಹಾಕ್ಬಿಡಿ ಲಾಕ್ಡೌನ್ ಕಂಟಿನ್ಯೂ ಮಾಡಿ ಈ ಅಕೌಂಟ್ಗೆ ಹಾಕ್ದಿರೇನಾದ್ರೂ ಲಾಕ್ಡೌನ್ ಮಾಡಿದ್ರೆ ಹೆಂಗಿದ್ರು ನಿಮ್ ಪ್ರಕಾರ ನಾವು ಕರೋನಾ ಬಂದ್ ಸಾಯ್ತೀವಿ ಅಕಸ್ಮಾತ್ ನೀವೇನಾದ್ರೂ ದುಡ್ಡು ಹಾಕಿಲ್ಲ ಅಂತಂದ್ರೆ ಜನರು ಏನ್ರಿಂದ ಸಾಯ್ತಾರೆ ಮಂಜು ಎಲ್ಲ ಕೊರೋನಾ ವೈರಸ್ ಇಂದ ಸಾಯ್ತಾರೆ ಹಸಿವಿನಿಂದ ಸಾಯ್ತಾರೆ ಎಲ್ಲ ಹಸಿವಿನ ಸರ್ಕಾರದ ಒಂದು ಕಾಟಾಚಾರದಿಂದ ಸಾಯ್ಬೇಕಾಗುತ್ತೆ ದಯಮಾಡಿ ಜನಗಳನ್ನ ಗೂಬೆ ಅನ್ಕೊಳಕ್ ಹೋಗ್ಬಿಡಿ ನಿಮ್ಗೆ ಇಷ್ಟ ಬಂದಂಗೆ ಲಾಕ್ಡೌನ್ ಮಾಡಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಲಾಕ್ಡೌನ್ ಮಾಡ್ಬೇಕಾ ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಐತೆ ನೀವ್ ಯಾರು ನಿಮ್ ಆಸ್ತಿ ಮಾಡಿ ನಮ್ಗೆ ಯಾರಿಗೂ ದುಡ್ಡು ಹಾಕ್ಬೇಡಿ ನಾವು ಕಟ್ಟಿರೋ ಟ್ಯಾಕ್ಸ್ ಇದೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕಾರೋ GST ಬಾಕಿ ಇದೆ ಎಲ್ಲದನ್ನು ನೀವ್ ಯಾವ್ದನ್ನು ಕೇಳ್ದಿರಾ ಜನಗಳನ್ನ ಲಾಕ್ಡೌನ್ ಮಾಡ್ತೀವಿ ಅಂತ ಹೊರಟ್ರೆ ಜನರಿಗೆ ಹಣ ಹಾಕಿ ಒಂದೊಂದು ಕುಟುಂಬಕ್ಕೆ 10,000 ಹಾಕ್ಬಿಟ್ಟು ಲಾಕ್ಡೌನ್ ಹಾಕೊಂಡು ನೀವು ಮಲ್ಕೊಂಬಿಡಿ ಹಾಸ್ಪಿಟಲ್ಗ ಇಲ್ಲ ಅಂದ್ರೆ ಹಣ ಹಾಕದಿರಾ ಯಾವುದೇ ಕಾರಣಕ್ಕೂ ನೀವು ಲಾಕ್ಡೌನ್ ನ ಮಾಡಬೇಡಿ ಯಾಕೆ ಅಂತಂದ್ರೆ ಒಂದು ನೀವು ಲಾಕ್ಡೌನ್ ಮಾಡ್ತಾ ಇರೋದು ಕರೋನಾ ಇಂದ ಸಾಯ್ತೀವಂತ ಅಕಸ್ಮಾತ್ ನೀವೇನಾದ್ರೂ ದುಡ್ಡು ಕೊಡ್ದಿರಾ 10,000 ಅಕೌಂಟ್ಗೆ ಹಾಕ್ದಿರ ಏನಾದ್ರೂ ಲಾಕ್ಡೌನ್ ಮಾಡಿದ್ರೆ ಜನರು ಕರೋನಾ ಇಂದ ಸಾಯ್ತಾರಲ್ಲ ಗೊತ್ತಿಲ್ಲ ಹೊಟ್ಟೆಗೆ ಊಟ ಇಲ್ದಿರಾ ಹಸುವಿನಿಂದ ಅಂತೂ ಜನ ಸಾಯ್ತಾರೆ ಈ ಎಲ್ಲಾ ವಿಚಾರಗಳನ್ನ ಹೇಳುತ್ತೆ ಏನ್ ಮಂಜು ಹೌದು ಹಸುವಿನಿಂದ ಸಾಯೋದನ್ನ ತಪ್ಪಿಸ್ಬೇಕು ಹಾಗಾಗಿ ಪ್ರತಿ ಕುಟುಂಬಕ್ಕೂ 10,000 ರೂಪಾಯಿ ಯಡಿಯೂರಪ್ಪನವರು ಕೊಟ್ಟು ಬಿಟ್ಟು ಲಾಕ್ಡೌನ್ ಮಾಡಿ ಅಲ್ವಾ ಏನು ನಮ್ಮ ಅಭ್ಯಂತರ ಇಲ್ಲ ಅಲ್ವಾ ಹೆಂಗಿರೋ ನೀವುಗಳೆಲ್ಲ ರಾಜಕಾರಣಿಗಳು ಅದು ನೀವು ರಾಜ್ಯ ಸರ್ಕಾರದ ಇವತ್ತು ನಡೆಸ್ತಾರ ಸರ್ಕಾರ ಆಗಿರೋ ವಿರೋಧ ಪಕ್ಷ ಎಲ್ಲಾರು ಚೆನ್ನಾಗಿ ಹೊಟ್ಟೆ ತುಂಬಿರೋರೆ ನೀವು ನಿಮ್ಗಳಿಗೇನು ಅನ್ಸಲ್ಲ ಆದ್ರೆ ಸಾಮಾನ್ಯ ಜನಕ್ಕೆ ಕಳೆದ 7-8 ತಿಂಗಳಿಂದ ಏನೋ ಒಂದ್ ಸ್ವಲ್ಪ ಜೀವ ಬಂದಿದೆ ನೀವು ಸಡನ್ ಆಗಿ ಇವಾಗ ಲಾಕ್ಡೌನ್ ಮಾಡ್ತೀನಿ ಅಂತ ಹೇಳಿದ್ರ ದಯಮಾಡಿ ಪ್ರತಿ ಕುಟುಂಬಕ್ಕೂ 10,000 ರೂಪಾಯಿ ಕ್ಯಾಶ್ ಹಾಕ್ಬಿಟ್ಟು ಆಮೇಲೆ ಲಾಕ್ಡೌನ್ ಮಾಡಿ ಅಂತ ಹೇಳ್ತಾ ಇಲ್ಲ ಇವನ ಹೋಗ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮಂಗಳವಾರ ಇದು ಈ ಒಂದು ಸಿಡಿ ಪ್ರಕರಣದಲ್ಲಿ ಆರೋಪಿಯನ್ನ ಕರೆದಿದ್ದಾರಂತೆ SID ಅವರು ಆಮೇಲೆ ಕೆಲವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮಂಗಳವಾರ ಆರೋಪಿನ ಕರೆದಿದ್ದಾರೆ ಅದನ್ನ ಮರೆಮಾಚಿ ತಪ್ಪಿಸಕ್ಕೋಸ್ಕರನೇ ಸರ್ಕಾರ ಈ ಒಂದು ಲಾಕ್ಡೌನ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಅಂತ ಇದು ಊಹಾಪೋಹಗಳು ನನಗೆ ಹೇಳಿದ್ದು ಏನಂತಂದ್ರೆ ಮಂಗಳವಾರ ಆರೋಪಿನ ಕರೆಸ್ತಾ ಇದಾರೆ ಅದನ್ನ ತಪ್ಪಿಸಕ್ಕೋಸ್ಕರನೇ ಸೋಮವಾರದಿಂದಾನೆ ಲಾಕ್ಡೌನ್ ಮಾಡ್ತಾವ್ರೆ ಸರ್ಕಾರ ಇದೆಲ್ಲ ಷಡ್ಯಂತ್ರ ಅಂದ್ರು ನಾನು ನಂಬಲಿಲ್ಲ ಏನಂತೀರಾ ನಾನು ಇದುವರೆಗೂ ನಂಬಲಿಲ್ಲ ಬಟ್ ಅದನ್ನ ನಿಜ ಮಾಡೋದು ನಿಜ ಅಂತ ಮಾಡಬೇಡಿ ಅದನ್ನ ದಯಮಾಡಿ ಆತರ ಷಡ್ಯಂತ್ರ ಇದ್ರೆ ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಯಾರೋ ಒಬ್ಬರನ್ನ ಬಚಾವ್ ಮಾಡಕ್ಕೋಸ್ಕರ ಎಲ್ಲಾರು 6 ಕೋಟಿ ಜನ ಲಾಕ್ಡೌನ್ ಮಾಡಕ್ ಹೋಗ್ಬೇಡಿ ಈ ತರ ವಿಚಾರ ಬಂತು ನಿಜನೋ ಸುಳ್ಳೋ ಗೊತ್ತಿಲ್ಲ ಯಡಿಯೂರಪ್ಪ ಅನ್ಕನ್ಫರ್ಮ್ಡ್ ಸೋರ್ಸಸ್ ಅದು ನೀವು ಅದನ್ನ ಕನ್ಫರ್ಮ್ ಮಾಡಬೇಡಿ ಆಮೇಲೆ ಯಡಿಯೂರಪ್ಪನವರು ಅಲ್ಲೋಗಿ ಆಮೇಲೆ ಯಡಿಯೂರಪ್ಪನ ಅಷ್ಟೇನೆ ಹಾಸ್ಪಿಟಲ್ ಅದಕ್ಕೆ ಸೇರ್ಕೊಂಡಿದ್ದಾರೆ ಅರೆಸ್ಟ್ ಗಿರೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಕ್ಕೋಸ್ಕರ ದಯಮಾಡಿ ಆ ರೀತಿ ಏನ ಇದ್ರೆ ದಯಮಾಡಿ ಯಡಿಯೂರಪ್ಪನ ಆತರ ಏನು ಮಾಡಕ್ ಹೋಗ್ಬೇಡಿ ನಾವೆಲ್ಲ ನಮ್ ತರ ಎಷ್ಟೋ ಜನ ನೋಡಿ ಫುಟ್ಪಾತ್ ಅಲ್ಲವನೇ ಅವನು ಆ ಫುಟ್ಪಾತ್ ಅಲ್ಲಿ ಇರೋ ಪಾನಿಪುರಿ ಅವ್ನು ಕೇಳ್ದ ಏನ ಲಾಕ್ಡೌನ್ ಮಾಡ್ತಾರೆ ಹೆಂಗ್ ಜೀವನಕ್ಕೆ ಅಂತ ಹಂಗಾಗಿ ನೀವೆಲ್ಲ ಹೊಟ್ಟೆ ತುಂಬಿರೋರು ಹೊಟ್ಟೆ ತುಂಬಿರೋ ಜನ ಬೇಜಾನ್ ಇದಾರೆ ಫುಟ್ಪಾತ್ ಅಲ್ಲಿರೋ ಜೀವನ ಬೇಜಾನ್ ಜನ ಇದಾರೆ ಅವ್ರಿಗೆಲ್ಲ ಉತ್ತರ ಕೊಡಬೇಕಾದ್ರು ಸರ್ಕಾರದ ಕೆಲಸ ಅವ್ರ ಅಕೌಂಟ್ಗೆ 10,000 ಹಾಕಿ ಲಾಕ್ಡೌನ್ ಮಾಡ್ಕೊಳ್ಳಿ ಏನೋ ಎಲ್ಲ ವಿಚಾರ ತಿಳಿಸಿ ಇಲ್ಲ ಏನೋ ಈ ಒಂದು ಲೈವ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್